ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಈ ವಿಡಿಯೋದಲ್ಲಿ ಕರ್ನಾಟಕ ರಾಜ್ಯ ವಿದ್ಯುನ್ಮಾನ ಅಭಿವೃದ್ಧಿ ನಿಗಮ ನಿಯಮಿತ KEA ಒಂದು ನ್ಯೂ ರಿಕ್ರೂಟ್ಮೆಂಟನ್ನು ಹೊರಡಿಸಿದೆ. ಇದರಲ್ಲಿ FTA STA ಗ್ರೂಪ್ ಬಿ ಮತ್ತು ಗ್ರೂಪ್ ಸಿ ಹುದ್ದೆಗಳಿಗೆ ಯಾವ್ಯಾವ ಕ್ವಾಲಿಫಿಕೇಷನ್ನು ಮತ್ತು ಏಜ್ ಲಿಮಿಟ್ ಏನು ಮತ್ತು ಎಕ್ಸಾಮ್ ಪ್ಯಾಟ್ರನ್ನು ಯಾವ ರೀತಿ ಇರುತ್ತೆ ಅನ್ನೋದನ್ನು ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ನೋಡ್ತಾ ಹೋಗೋಣ. ಇದೇ ಮೊದಲ ಬಾರಿಗೆ ಏನಾದರೂ ನಮ್ಮ ಯೂಟ್ಯೂಬ್ ಚಾನಲನ್ನು ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿರುವ ಬೆಲ್ ಐಕನನ್ನು ಒತ್ತುವುದ್ರ ಮುಖಾಂತರ ಆಲ್ ಅಂತ ಸೆಲೆಕ್ಟ್ ಮಾಡಿದ್ರೆ ಮುಂದಿನ ವಿಡಿಯೋದ ನೋಟಿಫಿಕೇಷನ್ ದೊರೆಯುತ್ತೆ. ಹಾಗೆ ನಿಮಗೆ ಈ ಮಾಹಿತಿ ಇಷ್ಟ ಆಗಿದ್ದರೆ ಒಂದು ಲೈಕನ್ನು ಕೊಡಿ, ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ, ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಸ್ನೇಹಿತರೆ. ವಿಡಿಯೋವನ್ನು ಎಲ್ಲೂ ಸ್ಕಿಪ್ ಮಾಡದೆ ಕೊನೆಯ ತನಕ ನೋಡಿದ್ರೆ ಸಂಪೂರ್ಣವಾಗಿ ಅರ್ಥ ಆಗುತ್ತೆ. ಹಾಗಾದರೆ ಬನ್ನಿ ವಿಡಿಯೋಗೆ ಹೋಗೋಣ. ಕ್ಯೂನಿಕ್ಸ್ ಜಾಬ್ ನೋಟಿಫಿಕೇಷನ್ನು ಕರ್ನಾಟಕ ಸ್ಟೇಟ್ ಇಲೆಕ್ಟ್ರಾನಿಕ್ಸ್ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಲಿಮಿಟೆಡ್ ವಿವಿಧ 26 ಪೋಸ್ಟ್ಗಳ ಭರ್ತಿಗೆ ನೇಮಕಾತಿ ಸೂಚನೆ ಹೊರಡಿಸಿದೆ. ಹುದ್ದೆಗಳ ವಿವರ, ಪ್ರಮುಖ ದಿನಾಂಕಗಳು, ವೇತನ ವಿವರಗಳನ್ನು ತಿಳಿದು ಅರ್ಜಿಯನ್ನು ಸಲ್ಲಿಸಬೇಕಾಗುತ್ತೆ. ಕರ್ನಾಟಕ ರಾಜ್ಯ ವಿದ್ಯುನ್ಮಾನ ಅಭಿವೃದ್ಧಿ ನಿಗಮ ನಿಯಮಿತದಲ್ಲಿ ಖಾಲಿ ಇರುವ ಗ್ರೂಪ್ ಬಿ ಹಾಗೂ ಗ್ರೂಪ್ ಸಿ ವೃಂದದ ಕೆಳಗಿನ ಪೋಸ್ಟ್ಗಳ ಭರ್ತಿಗೆ ನೇಮಕಾತಿ ಪ್ರಕಟಣೆ ಬಿಡುಗಡೆ ಮಾಡಲಾಗಿದೆ. ಆಸಕ್ತರಿ ಹುದ್ದೆಗಳಿಗೆ ಜೂನ್ 23ರಿಂದ ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸಬಹುದು. ಸಹಾಯಕ ವ್ಯವಸ್ಥಾಪಕರು, ಸಹಾಯಕರು, ಹಿರಿಯ ಸಹಾಯಕರು, ಕಾರ್ಯದರ್ಶಿ ಹುದ್ದೆಗಳನ್ನು ವಿವಿಧ ವಿಭಾಗಗಳಲ್ಲಿ ನೇಮಕ ಮಾಡಿಕೊಳ್ಳಲಾಗುತ್ತದೆ. ಈ ಹುದ್ದೆಗಳಿಗೆ ನೇಮಕಾತಿ ಪ್ರಕ್ರಿಯೆಗಳನ್ನು KEA ನಡೆಸಲಿದೆ. ನೇಮಕಾತಿ ಪ್ರಾಧಿಕಾರ ಬಂದು ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ, ಉದ್ಯೋಗ ಸಂಸ್ಥೆ ಕರ್ನಾಟಕ ರಾಜ್ಯ ವಿದ್ಯುನ್ಮಾನ ಅಭಿವೃದ್ಧಿ ನಿಗಮ ನಿಯಮಿತ. ಒಟ್ಟು ಹುದ್ದೆಗಳ ಸಂಖ್ಯೆ 26. ಹುದ್ದೆಗಳ ವಿವರವನ್ನು ನೋಡೋದಾದರೆ ಸಹಾಯಕ ವ್ಯವಸ್ಥಾಪಕರು, ತಾಂತ್ರಿಕ ಅಂದರೆ ಇದು ಗ್ರೂಪ್ ಬಿ ಹುದ್ದೆ ಆಗಿರುತ್ತೆ. ಸಹಾಯಕ ವ್ಯವಸ್ಥಾಪಕರು ತಾಂತ್ರಿಕೇತರ ಹುದ್ದೆ ಎರಡಿದ್ದಾವೆ, ಇದು ಬಿ ಹುದ್ದೆ ಆಗಿರುತ್ತೆ. ಆಪ್ತ ಕಾರ್ಯದರ್ಶಿ ಗ್ರೂಪ್ ಸಿ ಹುದ್ದೆ ಒಂದು ಹುದ್ದೆ ಇದೆ. ಹಿರಿಯ ಸಹಾಯಕರು ತಾಂತ್ರಿಕ ಗ್ರೂಪ್ ಸಿ ಹುದ್ದೆ 4 ಹುದ್ದೆಗಳಿದ್ದಾವೆ. ಹಿರಿಯ ಸಹಾಯಕರು ತಾಂತ್ರಿಕೇತರ ಗ್ರೂಪ್ ಸಿ ಹುದ್ದೆ 3 ಹುದ್ದೆಗಳಿದ್ದಾವೆ. ಸಹಾಯಕರು ತಾಂತ್ರಿಕ ಗ್ರೂಪ್ ಸಿ ಹುದ್ದೆ 6 ಹುದ್ದೆಗಳು, ಸಹಾಯಕರು ತಾಂತ್ರಿಕೇತರ ಗ್ರೂಪ್ ಸಿ 6 ಹುದ್ದೆಗಳು ಇದ್ದಾವೆ. ಇವರ ವೇತನ ಶ್ರೇಣಿ ಹುದ್ದೆವಾರು ನೋಡೋದಾದರೆ ಕೆಳಗಿನಂತೆ ಇದೆ. ಸಹಾಯಕ ವ್ಯವಸ್ಥಾಪಕರು ತಾಂತ್ರಿಕ ಗ್ರೂಪ್ ಬಿ ಅವರಿಗೆ ಇಲ್ಲಿ ನೋಡ್ಬೋದು ನೀವು 52,650 ರಿಂದ 97,100 ತನಕ ಸ್ಯಾಲ್ರಿ ಇದೆ. ಸಹಾಯಕ ವ್ಯವಸ್ಥಾಪಕರಿಗೆ ನೋಡೋದಾದರೆ ಗ್ರೂಪ್ ಬಿ ಹುದ್ದೆಗಳಿಗೆ 52,650 ರಿಂದ 97,100 ತನಕ ಇದೆ. ಆಪ್ತ ಕಾರ್ಯದರ್ಶಿ ಗ್ರೂಪ್ ಸಿ ನೋಡೋದಾದರೆ 27,000 ರಿಂದ 650, ಕೊನೆಯದಾಗಿ 52,650 ತನಕ ಸ್ಯಾಲ್ರಿ ಇದೆ. ಹಿರಿಯ ಸಹಾಯಕರು ತಾಂತ್ರಿಕ ಗ್ರೂಪ್ ಸಿ ಹುದ್ದೆ 33,450 ರಿಂದ 62,600 ತನಕ ಇದೆ. ಹಿರಿಯ ಸಹಾಯಕರು ತಾಂತ್ರಿಕೇತರ ಗ್ರೂಪ್ ಸಿ ಹುದ್ದೆ 33,450 ರಿಂದ 62,600 ತನಕ ಒಂದು ಸ್ಯಾಲ್ರಿ ಇದೆ. ಮತ್ತು ಸಹಾಯಕರು ಗ್ರೂಪ್ ಸಿ 30,350 ರಿಂದ 58,550 ತನಕ ಇದೆ. ಸಹಾಯಕರು ತಾಂತ್ರಿಕೇತರ ಹುದ್ದೆ ಗ್ರೂಪ್ ಸಿ ಹುದ್ದೆ ಆಗಿರುತ್ತೆ, ಇದು 30,350 ರಿಂದ 58,250 ತನಕ ಸಂಬಳ ಸಿಗುತ್ತೆ ಸ್ನೇಹಿತರೆ. ಮತ್ತು ಹುದ್ದೆವಾರು ವಿದ್ಯಾರ್ಹತೆಗಳನ್ನು ನೋಡೋದಾದರೆ ಸಹಾಯಕ ವ್ಯವಸ್ಥಾಪಕರು ತಾಂತ್ರಿಕ ಗ್ರೂಪ್ ಬಿ ಇಂಜಿನಿಯರಿಂಗ್ ಜೊತೆಗೆ, ಇದು ಸಹಾಯಕ ವ್ಯವಸ್ಥಾಪಕರು ತಾಂತ್ರಿಕ ಹುದ್ದೆ ಆಗಿರುತ್ತೆ, ಇದು ಗ್ರೂಪ್ ಬಿ ಹುದ್ದೆ ಆಗಿರುತ್ತೆ. ಇಂಜಿನಿಯರಿಂಗ್ ಜೊತೆಗೆ PSCಗಳಲ್ಲಿ 5 ವರ್ಷ ಕಾರ್ಯಾನುಭವವನ್ನು ಪಡೆದಿರಬೇಕಾಗುತ್ತೆ. ಸಹಾಯಕ ವ್ಯವಸ್ಥಾಪಕರು ಇದು ತಾಂತ್ರಿಕೇತರ ಹುದ್ದೆ ಆಗಿರುತ್ತೆ, ಇದು ಸಹ ಗ್ರೂಪ್ ಬಿ ಹುದ್ದೆ ಆಗಿರುತ್ತೆ ಮತ್ತು ಗ್ರೂಪ್ ಬಿ ಹುದ್ದೆ ಆಗಿದೆ. ಯಾವುದೇ ಪದವಿ ಜೊತೆಗೆ ಕಂಪ್ಯೂಟರ್ ಜ್ಞಾನ ಹಾಗೂ ಪಬ್ಲಿಕ್ ಸೆಕ್ಟರ್ಗಳಲ್ಲಿ 5 ವರ್ಷ ಕಾರ್ಯಾನುಭವ ಇರತಕ್ಕಂಥವರು ಒಂದು ಅರ್ಜಿಯನ್ನು ಸಲ್ಲಿಸಬೇಕಾಗುತ್ತೆ. ನೆಕ್ಸ್ಟು ಹಿರಿಯ ಸಹಾಯಕರು ತಾಂತ್ರಿಕೇತರ ಗ್ರೂಪ್ ಸಿ ಹುದ್ದೆ ಇದು, ಮತ್ತು ಪದವಿ ಜೊತೆಗೆ ಕಂಪ್ಯೂಟರ್ ಜ್ಞಾನವನ್ನು ಕೂಡ ಹೊಂದಿರಬೇಕಾಗುತ್ತೆ. ಸಹಾಯಕರು ತಾಂತ್ರಿಕ ಗ್ರೂಪ್ ಸಿ ಇದೆ, ಇಂಜಿನಿಯರಿಂಗ್ ಡಿಗ್ರಿ ಇನ್ CSE ಮತ್ತು IT ಇಲೆಕ್ಟ್ರಾನಿಕ್ಸನ್ನು ಮಾಡಿರಬೇಕಾಗುತ್ತೆ. ಯಾವುದಾದ್ರೂ ಒಂದು ಇಂಜಿನಿಯರಿಂಗ್ ಡಿಗ್ರಿ ಇನ್ CSE ಜೊತೆಗೆ IT ಇಲೆಕ್ಟ್ರಾನಿಕ್ಸ್ ಯಾವುದಾದ್ರೂ ಒಂದನ್ನು ಮಾಡಿದರೆ ಆಗುತ್ತೆ ಸ್ನೇಹಿತರೆ. ಸಹಾಯಕರು ತಾಂತ್ರಿಕೇತರ ಗ್ರೂಪ್ ಸಿ ಹುದ್ದೆ ಪದವಿ ಜೊತೆಗೆ ಕಂಪ್ಯೂಟರ್ ಜ್ಞಾನವನ್ನು ಹೊಂದಿರಬೇಕಾಗುತ್ತೆ. ಇಷ್ಟು ವಿದ್ಯಾರ್ಹತೆ ಆಗಿರುತ್ತೆ.
ಮತ್ತೆ ವಯಸ್ಸಿನ ಮಿತಿಯನ್ನು ನೋಡೋದಾದರೆ ಸೇಮ್, ಅರ್ಜಿ ಸಲ್ಲಿಸಲು ಕನಿಷ್ಠ ವಯಸ್ಸು 18 ವರ್ಷ ಆಗಿರಬೇಕು. ಸಾಮಾನ್ಯ ಅರ್ಹತೆ ಅಭ್ಯರ್ಥಿಗಳಿಗೆ 33 ವರ್ಷ ಗರಿಷ್ಠ ಮೀರಿರಬಾರ್ದು. ಮತ್ತು ಹಿಂದುಳಿದ ವರ್ಗಗಳ ಅಭ್ಯರ್ಥಿಗಳು 35 ವರ್ಷ ಗರಿಷ್ಠ ಮೀರಿರಬಾರ್ದು. ಎಸ್ ಸಿ ಎಸ್ ಟಿ ಮತ್ತು ಪ್ರವರ್ಗ 1 ಅಭ್ಯರ್ಥಿಗಳು 38 ವರ್ಷಗಳವರೆಗೆ ಅರ್ಜಿ ಸಲ್ಲಿಸಲು ಅವಕಾಶ ಇದೆ. ಆಯ್ಕೆ ವಿಧಾನ ನೋಡೋದಾದರೆ ಸ್ಪರ್ಧಾತ್ಮಕ ಪರೀಕ್ಷೆಗಳ ಮೂಲಕ ಆಯ್ಕೆ ವಿಧಾನವನ್ನು ಮಾಡಿಕೊಳ್ಳಲಾಗುತ್ತೆ. ಮತ್ತು ಅರ್ಜಿ ಶುಲ್ಕದ ವಿವರವನ್ನು ನೋಡೋದಾದರೆ ಸಾಮಾನ್ಯ ಅರ್ಹತೆ ಅಭ್ಯರ್ಥಿಗಳಿಗೆ 1000 ರೂಪಾಯಿ ಇರುತ್ತೆ, ಇತರೆ ಹಿಂದುಳಿದ ವರ್ಗಗಳ ಅಭ್ಯರ್ಥಿಗಳಿಗೆ 750 ಇರುತ್ತೆ. ಎಸ್ ಸಿ ಎಸ್ ಟಿ ಪ್ರವರ್ಗ 1 ಅಭ್ಯರ್ಥಿಗಳಿಗೆ 250 ತನಕ ಅರ್ಜಿ ಶುಲ್ಕ ಇರುತ್ತೆ. ಮತ್ತು ಪ್ರಮುಖ ದಿನಾಂಕಗಳನ್ನು ನೋಡೋದಾದರೆ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದ ವೆಬ್ಸೈಟ್ ಅಧಿಸೂಚನೆ ಪ್ರಕಟಿಸಿದ ದಿನಾಂಕ 22/6/2023. ಅರ್ಜಿ ಸಲ್ಲಿಸಲು ಪ್ರಾರಂಭಿಕ ದಿನಾಂಕ 23/6/2023. ಅರ್ಜಿ ಸಲ್ಲಿಸಲು ಕೊನೆ ದಿನಾಂಕ 22/7/2023 ಸಂಜೆ 5:30 ಗಂಟೆವರೆಗೆ ಇದೆ. ನೆಕ್ಸ್ಟು ಅರ್ಜಿ ಸಲ್ಲಿಸಲು ಕೊನೆ ದಿನಾಂಕ ಆಯಿತು. ಮತ್ತು ಈ ಅಂಚೆ ಕಚೇರಿಗಳಲ್ಲಿ ಅರ್ಜಿ ಶುಲ್ಕ ಪಾವತಿಗೆ ಕೊನೆ ದಿನಾಂಕ 25/7/2023 ಆಗಿರುತ್ತೆ ಸ್ನೇಹಿತರೆ. ಇದಾಗಿತ್ತು ಪ್ರಮುಖವಾದಂತಹ ಒಂದು ಉದ್ಯೋಗ ಮಾಹಿತಿ. ಮುಂದಿನ ಉದ್ಯೋಗ ಮಾಹಿತಿಗಾಗಿ